ಪ್ಲಾಸ್ಟಿಕ್ ಬಾಟ್ಲಿಯ ಬಾಯಿ, ಬಲೂನು ಹಾಗೂ ಕಾಗದ ಚೆಂಡು ಇಂತಹ ಕೆಲವೇ ವಸ್ತುಗಳಿಂದ ನೇರವಾಗಿ ಚಿಮ್ಮುವ ಆಟಿಕೆಯನ್ನು ನಾವು ಇಂದು ಮಾಡುವ. ಗಲೂಲಿನಂತೆ ಇದರಲ್ಲಿಯ ಚೆಂಡು ದೂರ ಹೋಗಿ ಬೀಳುವುದು. ಬಲೂನಿನಲ್ಲಿಯ ಗೋಲಿಯನ್ನು ಜಗ್ಗಿ ಹಿಡಿದು ಬಿಟ್ಟಾಗ ಗೋಲಿ 20 ಮೀಟರ್ದಷ್ಟು ದೂರವಾಗಿ ಹೋಗಿ ಬೀಳುವುದು. ಇದು ಒಂದು ಬಹು ಮೋಜಿನ ಆಟ. 20 ಮೀಟರ್ದಷ್ಟು ಅದು ದೂರವಾಗಿ ಹೋಗಿ ಬೀಳೋದು. ಇದಕ್ಕೆ ಬಾಲ್ ಶೂಟರ್ ಎಂದು ನಾವು ಕರೆಯಬಹುದು. ಇದಕ್ಕಾಗಿ ಪ್ಲಾಸ್ಟಿಕ್ ಬಾಟ್ಲಿ, ರಬ್ಬರ್ ಬ್ಯಾಂಡು, ಬಲೂನು, ಕಾಗದ ಚೆಂಡು, ಕತ್ತರಿ ಬೇಕಾಗುವು. ಪ್ಲಾಸ್ಟಿಕ್ ಬಾಟ್ಲಿಯ ಮುಚ್ಚಳದ ತುದಿಗೆ ಕತ್ತರಿಯಿಂದ ಛಿದ್ರ ಮಾಡಿ ಕತ್ತರಿಸಿ ಮುಚ್ಚಳದ ಬಾಯಿಯನ್ನು ಬೇರ್ಪಡಿಸಿ. ಅಂಚುಗಳು ಚೂಪಾಗಿದ್ದರೆ ಅವುಗಳನ್ನು ಕತ್ತರಿಸಿ ಸರಿಪಡಿಸಿಕೊಳ್ಳಿ. ಈಗ ಈ ಬಾಟ್ಲಿಯ ಮುಚ್ಚಳದ ಬಾಯಿಯನ್ನು ನಾವು ಕತ್ತರಿಸುತ್ತಲಿದ್ದೇವೆ. ಸ್ಕ್ರೂ ಮಾಡುವ ಭಾಗವನ್ನು ಬಿಟ್ಟು ಉಳಿದ ಅಂಚನ್ನು ನೀವು ಸರಿಯಾಗಿ ಕತ್ತರಿಸಿಕೊಳ್ಳಿ. ಚೂಪಾಗಿದ್ದರೆ ಅದು ಬಲೂನನ್ನು ಹರಿದುಬಿಡುವುದು. ಥ್ರೆಡ್ನಿರುವ ಬದಿಯಲ್ಲಿ ಬಲೂನನ್ನು ಗಟ್ಟಿಯಾಗಿ ಕೂಡಿಸಿ. ಥ್ರೆಡ್ಗಳು ಬಲೂನನ್ನು ಗಟ್ಟಿಯಾಗಿ ಹಿಡಿದು ಇಡುವು. ಬಲೂನನ್ನು ಹಿಗ್ಗಿಸಿ ಈ ಥ್ರೆಡ್ಗಳ ಮೇಲೆ ನಾವು ಕೂಡಿಸಬಹುದು. ಬೇಕಿದ್ದರೆ ರಬ್ಬರ್ ಬ್ಯಾಂಡ್ನಿಂದ ಕೂಡ ಇದನ್ನು ಗಟ್ಟಿಯಾಗಿ ಕೂಡಿಸಬಹುದು. ಈಗ ನಮ್ಮ ಈ ಆಟಿಗೆ ತಯಾರಾಯಿತು. ಹೊರಗಿನ ಬಾಯಲ್ಲಿ ರಬ್ಬರ್ ಬ್ಯಾಂಡನ್ನು ಕೂಡ ಕೂಡಿಸಬಹುದು. ಹೊರಗಿನ ಬಯಲಲ್ಲಿ ಹೋಗಿ ಹಾಗೂ ಬಲೂನಿನಲ್ಲಿಯ ಕಾಗದ ಚೆಂಡನ್ನು ತುರುಕಿ ಚೆಂಡನ್ನು ಬೆರಳಿನಲ್ಲಿ ಹಿಡಿದು ಬಲೂನನ್ನು ಜಗ್ಗಿ ಹಿಡಿ. ಈಗ ಬೆರಳನ್ನು ಸಡಿಸಿದಾಗ ಒಳಗಿರುವ ಚೆಂಡು ರಭಸದಿಂದ ಹೊರಗೆ ಬೀಳುವುದು. ಈ ರೀತಿಯಾಗಿ ಬಯಲಲ್ಲಿ ಈ ಆಟವನ್ನು ನೀವು ಆಡಬಹುದು. ಎಚ್ಚರಿಕೆ, ಯಾವ ಜೀವಂತ ಮನುಷ್ಯ ಇಲ್ಲವೇ ಪ್ರಾಣಿಗಳು ಇಲ್ಲದ ಸ್ಥಳದಲ್ಲಿ ಈ ಆಟವನ್ನು ಆಡಿ.